Don Quixote or Don Quixote, written by Cervantes Saavedra. It's a Cervantes Saavedra, a father of European novel. Idu Don Quixote or Quixote Cervantes ಬರೆದಿರತಕ್ಕಂಥ ಒಂದು ನಾವೆಲ್ ಆಗಿರುತ್ತೆ. ಈ ನಾವೆಲ್ನ ಒಂದು ಕನ್ನಡದ ಸರಳವಾದಂತಹ ಒಂದು ಸಮರಿ ಸಾರಾಂಶ. ಡಾನ್ ಕ್ಯೂಟ್ ಆರ್ ಕಿಕ್ಸೋಟ್ ಒಬ್ಬ 50 ವರ್ಷದ ವ್ಯಕ್ತಿ. ಆತನ ಹೆಸರು ಅಲಾನ್ಸೋ ಕ್ವಿಕ್ಸಾನೋ. ಈತ ಸ್ಪ್ಯಾನಿಷ್ ದೇಶದಲ್ಲಿ ಲಾಮಾಂಚ ಅಂತಕ್ಕಂಥ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾನೆ. ಇವರ ಮನೆಯಲ್ಲಿ ಒಬ್ಬ ಆತನ ಅಳಿಯ ಆಂಟೋನಿಯ ಹಾಗೂ ಒಬ್ಬ ಹೌಸ್ಮೇಡ್ ಮನೆ ಕೆಲಸದವಳು ಇರ್ತಕ್ಕಂಥ ಒಂದು ಮನೆಯಲ್ಲಿ ವಾಸವಾಗಿರ್ತಾನೆ. ಇವನು ಬಡವನಾಗಿರ್ತಾನೆ. ನೋಡೋದಕ್ಕೆ ತುಂಬ ಸಣ್ಣ ಬಡಕಲು ದೇಹ, ಸಣ್ಣ ಮುಖವನ್ನು ಹೊಂದಿರತಕ್ಕಂಥ ಒಬ್ಬ 50 ವರ್ಷದ ವ್ಯಕ್ತಿ. ಈತ ತನ್ನ ಹಳ್ಳಿಯಲ್ಲಿ ತುಂಬ ಗೌರವಯುತವಾಗಿ ವಾಸ ಮಾಡಿಕೊಂಡು ಇರ್ತಾನೆ. ಈತನಿಗೆ ಇರ್ತಕ್ಕಂತಹ ಒಂದು ಅತಿ ಹವ್ಯಾಸ ಏನಪ್ಪ ಅಂದರೆ ಪುಸ್ತಕಗಳನ್ನು, ನಾವೆಲ್ಸನ್ನು ಓದೋದಾಗಿರುತ್ತೆ. ಈತನಿಗೆ ಯಾವುದೇ ರೀತಿಯ ಒಂದು ಆಂಬಿಷನ್ ಆಗಲಿ, ಒಂದು ವೆಲ್ತ್ ಅನ್ನು ಪಡೀಬೇಕಂದರೆ ತಾನು ಒಬ್ಬ ಸಾಹುಕಾರನಾಗಬೇಕು ಅಂತಕ್ಕಂಥದ್ದು ಏನೂ ಸಹ ಇರೋದಿಲ್ಲ. ತುಂಬ ಬಡತನದಲ್ಲೇ ಇರ್ತಾನೆ. ತನ್ನ ಹವ್ಯಾಸವಾಗಿರ್ತಕ್ಕಂತಹದ್ದು ಒಂದು ನಾವೆಲ್ಸನ್ನು ಓದ್ತಕ್ಕಂಥದ್ದು. ಅದು ಎಂತಹ ನಾವೆಲ್ಸ್ ಅಂದರೆ, ಈ ಒಂದು ಸೈನಿಕರ ಯೋಧರ ಒಂದು ಸಾಹಸಮಯವಾದಂತಹ ಒಂದು ನಾವೆಲ್ಸನ್ನು ಓದ್ತಾ ಇರ್ತಾನೆ. ಚಿವಲ್ರಿ ಆರ್ ನೈಟ್ ಎರೆಂಟ್ಸ್ ಅಡ್ವೆಂಚರ್ಸ್ ಅಂತ ಹೇಳ್ತೇವೆ. ಈ ಒಂದು ಕಾದಂಬರಿಗಳನ್ನು ಹೆಚ್ಚು ಓದ್ತಾ ಇರ್ತಾನೆ. ತನ್ನ ಒಂದು ಫಾರ್ಮ್ ಲ್ಯಾಂಡ್ಸ್, ಒಂದು ವ್ಯವಸಾಯ ಯೋಗ್ಯವಾಗಿರ್ತಕ್ಕಂತಹ ಜಮೀನುಗಳನ್ನೆಲ್ಲ ಏನು ಮಾಡ್ತಾನೆ, ಮಾರಿ ಆ ಬುಕ್ಸ್ಗಳನ್ನು ತೊಗೊಳ್ತಾನೆ. ಯೋಧರ ಬಗ್ಗೆ ಇರ್ತಕ್ಕಂತಹ, ಯೋಧರ ಸಾಹಸಗಳ ಬಗ್ಗೆ ಇರ್ತಕ್ಕಂತಹ ಪುಸ್ತಕಗಳನ್ನು ತಗೊಂಡು ಓದ್ತಾ ಇರ್ತಾನೆ. ಅವನು ಓದೋದಕ್ಕೆ ಹೆಚ್ಚು ಸಮಯವನ್ನು ಕೊಡ್ತಾ ಇರ್ತಾನೆ. ಮಲಗೋದು ಸಹ ಕಡಿಮೆ ಆಗಿರುತ್ತೆ. ಈ ರೀತಿ ಹೆಚ್ಚು ಓದಿ ಓದಿ ಏನು ಮಾಡ್ತಾನೆ, ತನ್ನ ಈ ಲಾಸ್ಟ್ ಈಸ್ ವಿಟ್ ಅಂದರೆ ಅವನ ತನ್ನ ಭ್ರಮಣೆಯನ್ನು ಕಳ್ಕೊತಾನೆ. ತಾನು ಸಹ ಆ ಪುಸ್ತಕಗಳಲ್ಲಿ, ಕಾದಂಬರಿಗಳಲ್ಲಿ ಓದಿದ ಹಾಗೆ, ಆ ಒಬ್ಬ ಸೈನಿಕರ ಹಾಗೆ, ಆ ಯೋಧರ ಹಾಗೆ ಸಾಹಸಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಆತನ ಒಂದು ಮೈಂಡಲ್ಲಿ ಬಂದುಬಿಡುತ್ತೆ. ಸೊ ಆ ರೀತಿ ತಾನೂ ಸಹ ಒಂದು ಚಿವಲರಿಕ್ ಅಥವಾ ಒಂದು ಸಾಹಸಗಳನ್ನು ಸೈನಿಕರ ಹಾಗೆ ಮಾಡಬೇಕು ಅಂತ ಹೇಳಿ ತನ್ನ ಒಂದು ಕುದುರೆ ಇರುತ್ತೆ, ಆ ಕುದುರೆಗೆ ರೋಜಿನಾಂಟೆ ಅಂಥೇಳಿ ಹೆಸರಿಡ್ತಾನೆ. ಮತ್ತು ಆ ಯೋಧರು ಧರಿಸ್ತಕ್ಕಂತಹ ಒಂದು ಯುದ್ಧದ ಉಡುಪುಗಳು, ಮೀನ್ಸ್ ಆರ್ಮರ್ ಅಂತ ಏನು ಕರಿತೀವಿ, ಅದು ಆತನ ಹತ್ರ ಇರುತ್ತೆ. ಒಂದು ಹಳೆಯದಾದಂತಹ ಒಂದು ಯೋಧರ ಆ ಒಂದು ವಸ್ತ್ರಗಳನ್ನು ಧರಿಸಿ ಏನು ಮಾಡ್ತಾನೆ, ಆತನ ಕುದುರೆಯನ್ನು ಏರಿ ಈ ಲಾಮಾಂಚ ಒಂದು ಹಳ್ಳಿಯಿಂದ ತಾನು ಸಹ ಒಬ್ಬ ಯೋಧನ ಹಾಗೆ, ಒಬ್ಬ ಸೈನಿಕನ ಹಾಗೆ ಸಾಹಸಗಳನ್ನು ಮಾಡಬೇಕು, ಆ ಒಂದು ಜನರಿಗೆ ಸಹಾಯ ಮಾಡಬೇಕು, ಬಡವರನ್ನು ಕಾಪಾಡಬೇಕು, ಮತ್ತು ದುಷ್ಟರನ್ನು ಶಿಕ್ಷಿಸಬೇಕು ಅಂತಕ್ಕಂತಹ ಮೈಂಡನ್ನು ಇಟ್ಕೊಂಡು ತನ್ನ ಹೆಸರನ್ನು ಡಾನ್ ಕ್ಯೂಟ್ ಅಂತ ಹೇಳಿ ಚೇಂಜ್ ಮಾಡ್ಕೊಳ್ತಾನೆ. ಈ ವ್ಯಕ್ತಿಯ ನಿಜವಾದ ಹೆಸರು ಬಂದು ಅಲಾನ್ಸೋ ಕ್ವಿಕ್ಸಾನು ಅಂತಕ್ಕಂಥದ್ದು. ಆತ ತನ್ನ ಹೆಸರನ್ನು ಡಾನ್ ಕ್ವಿಕ್ಸೋಟ್ ಆರ್ ಡಾನ್ ಕ್ಯೂಟ್ ಅಂತ ಹೇಳಿ ಚೇಂಜ್ ಮಾಡಿಕೊಂಡು ತನ್ನ ಒಂದು ಕುದುರೆಗೆ ರೋಜಿನಾಂಟೆ ಅಂತ ಹೆಸರಿಟ್ಟು ತಾನು ಸಹ ಒಂದು ಸಾಹಸ ಯಾತ್ರೆಗೆ ಹೋಗೋದಕ್ಕೆ ಸಿದ್ಧನಾಗ್ತಾನೆ. ಈ ರೀತಿ ಹೋಗಬೇಕಾಗಿದ್ದರೆ ಆ ಯೋಧ ತನ್ನ ಒಂದು ಸರ್ವಿಸನ್ನು ಅರ್ಪಣೆ ಮಾಡ್ಕೊಳ್ಳೋದಕ್ಕೆ ಆತನಿಗೆ ಒಬ್ಬ ಲೇಡಿ ಅವಶ್ಯಕತೆ ಇರುತ್ತೆ, ಒಂದು ಆತನ ಒಂದು ರಾಣಿ ಅಂತಲೇ ಹೇಳಬೇಕು. ಆ ಪಕ್ಕದ ಹಳ್ಳಿಯಲ್ಲೇ ಆಲ್ಡೋನ್ಸೋ ಲೊರೆನ್ಸೋ ಅಂತಕ್ಕಂತಹ ಒಬ್ಬ ಫಾರ್ಮ್ ಗರ್ಲ್ ಅಂದರೆ ಹಳ್ಳಿಯ ಹುಡುಗಿಯನ್ನು, ಆ ಹುಡುಗಿಯ ಹೆಸರು ಆಲ್ಡೋನ್ಸೋ ಲೊರೆನ್ಸೋ ಅಂತಕ್ಕಂತಹ ಒಂದು ಹೆಸರನ್ನು ಡಲ್ಸಿನಿಯಾ ಡೆಲ್ ತಬೋಸಾ ಅಂತ ಹೇಳಿ ಚೇಂಜ್ ಮಾಡಿಕೊಂಡು ಆಕೆಯ ಒಂದು ಹಾಗೆ ಸರ್ವಿಸ್ ಥರ ಈತ ಏನು ಮಾಡ್ತಾನೆ, ಒಬ್ಬ ಸೈನಿಕನ ಹಾಗೆ ತನ್ನ ರೋಜಿನಾಂಟೆ ಕುದುರೆಯನ್ನು ಏರಿ ಹೊರಡ್ತಾನೆ. ಆ ಹೊರಡಬೇಕಾದ್ರೆ ಮುಂಜಾನೆ ತನ್ನ ಮನೆಯ ಹಿಂಭಾಗಲಿನಿಂದ ಹೊರಡ್ತಾನೆ. ಅರ್ಧ ದಿನ ಹೋಗೋಷ್ಟೊತ್ತಿಗೆ ಬಿಸಿಲಿಗೇ ಆ ಒಂದು ರಕ್ಷಣಾ ಕವಚವನ್ನು ಧರಿಸಿರ್ತಾನಲ್ಲ ಆರ್ಮರ್ನಲ್ಲಿ, ಆ ಬಿಸಿಲಿನ
ಆ ಒಂದು ಸ್ವೆಟ್ಗೆ ಆ ಬೇಗೆಗೆ ಅರ್ಧ ಅಲ್ಲೇ ಸುಸ್ತಾಗಿರ್ತಾನೆ. ಹೀಗೆ ಹೋಗಬೇಕಾದ್ರೆ ಆ ಅಂದ ರೋಡಲ್ಲಿ 3 ದಿನಗಳ ಪ್ರಯಾಣದ ನಂತರ ಒಂದು ಗ್ರೂಪ್ ಆಫ್ ಟ್ರಾವೆಲರ್ಸ್, ಒಂದು ಸೇಲ್ಸ್ ಮ್ಯಾನ್ಸ್, ವ್ಯಾಪಾರಿಗಳನ್ನು ಎದುರುಗೊಳ್ತಾನೆ. ಆ ವ್ಯಾಪಾರಿಗಳಿಗೆ ಡಲ್ಸೀನಿಯಾ ತನ್ನ ಬರಾಣಿ, ಆ ಡಲ್ಸೀನಿಯಾ ಈಸ್ ಎ ಬ್ಯೂಟಿಫುಲ್ ಇನ್ ದ ವರ್ಲ್ಡ್, ಪ್ರಪಂಚದಲ್ಲಿ ಆಕೆಯೇ ತುಂಬ ಸುಂದರವಾದಂತಹ ಹೆಣ್ಣು ಅಂತ ಒಪ್ಪಿಸೋದಕ್ಕೆ ಟ್ರೈ ಮಾಡ್ತಾನೆ. ಆ ಟ್ರಾವೆಲರ್ಸ್ ಮಧ್ಯೆ ನಡೀತಕ್ಕಂತಹ ಒಂದು ಗಲಾಟೆಯಲ್ಲಿ ಆ ಟ್ರಾವೆಲರ್ಸ್ ಮ್ಯಾನ್ಸ್ ಯಾರಿರ್ತಾರೆ, ಆ ಸೇಲ್ಸ್ ಮ್ಯಾನ್ಸ್ ಯಾರಿರ್ತಾರೆ, ಅವ್ರು ಏನು ಮಾಡ್ತಾರೆ, ಈ ಡಾನ್ ಕ್ವಿಕ್ಸೋಟನ್ನು ಚೆನ್ನಾಗಿ ಹೊಡಿತಾರೆ. ಆ ಹೊಡೆದಾದಮೇಲೆ ಆತ ಅಲ್ಲೇ ಬಿದ್ದಿರ್ತಾನೆ. ಈ ಲಾಮಾಂಚ ಹಳ್ಳಿಗೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆ ಡಾನ್ ಕ್ವಿಕ್ಸೋಟನ್ನು ತನ್ನ ಕತ್ತೆಯ ಮೇಲೆ ಹಾಕ್ಕೊಂಡು ಮತ್ತೆ ಹಳ್ಳಿಗೆ ವಾಪಸ್ ಕರ್ಕೊಬರ್ತಾನೆ. ಆ ವಾಪಸ್ ಕರ್ಕೊಬಂದಾಗ ಅವರ ಮನೆಯಲ್ಲಿರ್ತಕ್ಕಂತಹ ಆ ಕ್ವಿಕ್ಸೋಟ್ ಮನೆಯ ಒಬ್ಬ ಕೆಲಸದಾಳು ಮತ್ತು ಬಾರ್ಬರ್ ಹಾಗೆ ಒಬ್ಬ ಪ್ರೀಸ್ಟ್ ಇವರೆಲ್ಲರೂ ಸೇರಿ ಏನು ಮಾಡ್ತಾರೆ, ಈ ಡಾನ್ ಕ್ವಿಕ್ಸೋಟ್ಗೆ ತಲೆ ಕೆಟ್ಟಿದೆ, ಈ ಪುಸ್ತಕಗಳನ್ನು ಓದಿ ಈತನಿಗೆ ತಲೆ ಕೆಟ್ಟಿದೆ ಅಂಥೇಳಿ ತನ್ನ ಆ ಒಂದು ಕ್ವಿಕ್ಸೋಟ್ನ ಲೈಬ್ರರಿಯಲ್ಲಿರ್ತಕ್ಕಂಥ ಎಲ್ಲ ಪುಸ್ತಕಗಳನ್ನು ಸುಟ್ಟಾಕ್ತಾರೆ. ಆದರೆ ಡಾನ್ ಕ್ವಿಕ್ಸೋಟ್ಗೆ ತುಂಬ ವಿಶ್ವಾಸ ಇರುತ್ತೆ. ಆತ ಏನು ಮಾಡ್ತಾನೆ, ತನ್ನ ಪಕ್ಕದ ಮನೆಯಲ್ಲಿರ್ತಕ್ಕಂಥ ಸ್ಯಾಂಚೋ ಪಾನ್ಝಾ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಒಪ್ಪಿಸ್ತಾನೆ ತನ್ನ ಒಬ್ಬ ಸರ್ವೆಂಟ್ ಹಾಗೆ, ಅಂದರೆ ಈತ ಯೋಧನ ಒಬ್ಬ ಅಸಿಸ್ಟೆಂಟ್ ಆಗಿ ಆತನನ್ನು ಕರ್ಕೋತಾನೆ. ಆ ಸ್ಯಾಂಚೋ ಪಾನ್ಝಾಗೆ ಏನು ಮಾಡ್ತಾನೆ, ಆತನನ್ನು ಒಂದು ದ್ವೀಪಕ್ಕೆ ಗವರ್ನರ್ ಆಗಿ ಒಬ್ಬ ರಾಜನನ್ನಾಗಿ ಮಾಡ್ತೇನೆ, ನನ್ನ ಜೊತೆ ಬಾ, ಆ ದ್ವೀಪವನ್ನು ಗೆದ್ದು ಆ ದ್ವೀಪಕ್ಕೆ ನಿನ್ನ ರಾಜನನ್ನಾಗಿ ಮಾಡ್ತೇನೆ ಅಂತ ಹೇಳಿ ಆ ಸ್ಯಾಂಚೋ ಪಾನ್ಝಾನ ಒಪ್ಪಿಸಿ ಏನು ಮಾಡ್ತಾನೆ, ಈ ಡಾನ್ ಕ್ವಿಕ್ಸೋಟ್ ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾನೆ. ಮತ್ತೆ ಆ ತನ್ನ ಸಾಹಸ ಯಾತ್ರೆಗೆ ಡಾನ್ ಕ್ವಿಕ್ಸೋಟ್ ಸಿದ್ಧನಾಗ್ತಾನೆ. ಇಲ್ಲಿ ಆ ಸ್ಯಾಂಚೋ ಪಾನ್ಝಾ ಅಂತಕ್ಕಂಥವನು ಆತನ ಕತ್ತೆ, ಆ ಕತ್ತೆ ಹೆಸರು ಡ್ಯಾಪಲ್, ಡ್ಯಾಪಲ್ ಮೀನ್ಸ್ ಕತ್ತೆಯನ್ನು ಏರಿ ಆ ಡಾನ್ ಕ್ವಿಕ್ಸೋಟ್ನ ಜೊತೆ ಆ ಒಂದು ಯಾತ್ರೆಗೆ ಹೊರಡ್ತಾರೆ. ಈ ಹೋಗ್ತಕ್ಕಂಥ ದಾರಿಯಲ್ಲಿ ಡಾನ್ ಕ್ವಿಕ್ಸೋಟ್ ಏನು ಮಾಡ್ತಾನೆ, ತನ್ನ ಎದುರಿಗೆ ಸಿಗ್ತಕ್ಕಂಥ ವಿಂಡ್ ಮಿಲ್ಸ್, ಆ ವಿಂಡ್ ಮಿಲ್ಸ್ನೆಲ್ಲ ಏನು ಮಾಡ್ತಾನೆ, ಜಾಯಿಂಟ್ಸ್ ರಾಕ್ಷಸರು ಅಂದ್ಕೊಂಡು ಮಿಸ್ಟೇಕ್ ಮಾಡಿ ಅವುಗಳನ್ನೆಲ್ಲ ಏನು ಮಾಡ್ತಾನೆ, ನಾಶ ಮಾಡೋಕ್ಕೆ ಹೋಗ್ತಾನೆ. ಇಲ್ಲಿ ಸ್ಯಾಂಚೋ ಪಾನ್ಝಾ ಆ ಕ್ವಿಕ್ಸೋಟ್ಗೆ ತಿಳಿಸೋದಕ್ಕೆ ಟ್ರೈ ಮಾಡ್ತಾನೆ, ಅವೆಲ್ಲ ಒಂದು ವಿಂಡ್ ಮಿಲ್ಸ್ ಅಂದರೂ ಸಹ ಈ ಡಾನ್ ಕ್ವಿಕ್ಸೋಟ್ ಓದಿರ್ತಕ್ಕಂತಹ ಕಾದಂಬರಿಗಳಲ್ಲಿ ಆ ಒಂದು ರಾಕ್ಷಸರೆಲ್ಲ ವಿಂಡ್ ಮಿಲ್ಸ್ ಥರ, ಕ್ಯಾಸ್ಟಲ್ಸ್, ಗೋಪುರಗಳು, ದೊಡ್ಡ ಗೋಪುರಗಳ ಥರ ಒಂದು ರೂಪಾಂತರ ಗುಂಡಿ ಇರುತ್ತೆ ಅಂತ ಓದಿರ್ತಾನೆ. ಅದನ್ನು ಮನಸ್ಸಲ್ಲಿಟ್ಕೊಂಡು ಕ್ವಿಕ್ಸೋಟ್ ಏನು ಮಾಡ್ತಾನೆ, ಆ ಒಂದು ವಿಂಡ್ ಮಿಲ್ಸ್ ಕ್ಯಾಸ್ಟಲ್ಸ್ಗಳ ಮೇಲೆ ಅಟ್ಯಾಕ್ ಮಾಡಿ ಅವುಗಳನ್ನೆಲ್ಲ ಹೊಡೆದಾಗ್ತಾ ಮುಂದೆ ಹೋಗ್ತಾನೆ. ಇವನು ಒಂದು ಇನ್ ರೆಸ್ಟೋರೆಂಟ್ನಲ್ಲಿ ಹೋದಾಗ ಅಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೇರೆ ರೂಮ್ಗೆ ಹೋಗಿರ್ತಾನೆ. ಅಲ್ಲಿ ಒಬ್ಬ ಹೆಣ್ಣನ್ನು ಸಹ ಆತ ಎದುರುಗೊಳ್ಬೇಕಾಗತ್ತೆ. ಈ ರೀತಿಯಾಗಿ ಈ ಡಾನ್ ಕ್ವಿಕ್ಸೋಟ್ ಮತ್ತು ಸ್ಯಾಂಚೋ ಪಾನ್ಝಾ ಮುಂದೆ ನಡೀತಾ ಹೋಗ್ತಾ ಇರ್ತಾರೆ. ಇಲ್ಲಿ ಬಹಳಷ್ಟು ಒಂದು ಇನ್ಸಿಡೆಂಟ್ಗಳು ನಡೆಯುತ್ತೆ. ಈ ಕ್ವಿಕ್ಸೋಟ್ ಒಂದು ಬಾರಿ ಒಂದು ಹಳ್ಳಿಗೆ ಹೋದಾಗ ಅಲ್ಲಿ ಒಬ್ಬ ಹುಡುಗನನ್ನು ಯಜಮಾನ ಕಟ್ಟಾಕಿ ಹೊಡಿತಾ ಇರ್ತಾನೆ. ಬಿಕಾಸ್ ಆ ಒಬ್ಬ ಹುಡುಗ ಚೆನ್ನಾಗಿ ತನ್ನ ಕುರಿಗಳನ್ನು ನೋಡಿಕೊಂಡಿಲ್ಲ ಅಂತೇಳಿ ಯಜಮಾನ ಹೊಡೆಯೋಕ್ಕೆ ಸಿದ್ಧನಾಗಿರ್ತಾನೆ. ಅಲ್ಲಿಗೆ ಹೋದಂತಹ ಈ ಕ್ವಿಕ್ಸೋಟ್ ಆ ಯಜಮಾನನನ್ನು ಎದುರಿಸ್ತಾನೆ. ಎದುರಿಸಿ ಆ ಹುಡುಗನನ್ನು ಹೊಡೆದ್ರೆ ನಿನ್ನ ಸಾಯಿಸ್ತೀನಿ ಅಂತ ಬೆದರಿಸಿ ಮುಂದೆ ಹೊರಟೋಗ್ತಾನೆ. ಹೊರಟೋದ ನಂತರ ಮತ್ತೆ ಆ ಯಜಮಾನ ಆ ಹುಡುಗನನ್ನು ಕಟ್ಟಾಕಿ ಇನ್ನಷ್ಟು ಹೆಚ್ಚಾಗಿ ಹೊಡಿತಾನೆ. ಡಾನ್ ಕ್ವಿಕ್ಸೋಟ್ ಮತ್ತೆ ಬಂದು ಆ ಬಾಯ್ನ ಕೇಳಿದಾಗ, ಸದ್ಯ ನೀನು ಬರದೇ ಹೋಗಿದರೆ 2 ಏಟು ಹಾಕಿ ನನ್ನ ಬಿಡ್ತಾ ಇದ್ದ, ನೀನು ಬಂದು ಬೆದರಿಸಿದ್ದಕ್ಕೆ ನನ್ನ ಸಾಯೋ ರೀತಿ ಹೊಡೆದ ಅಂತಕ್ಕಂಥ ವಿಷಯವನ್ನು ಡಾನ್ ಕ್ವಿಕ್ಸೋಟ್ಗೆ ಹೇಳ್ತಾನೆ. ಈ ರೀತಿಯಾಗಿ ಆ ಕ್ವಿಕ್ಸೋಟ್ನ ಒಂದು ಅಡ್ವೆಂಚರ್ಸ್ ಮುಂದುವರಿಯುತ್ತಾ ಹೋಗ್ತಾ ಇರುತ್ತೆ. ಇದನ್ನೆಲ್ಲ ಈ ಕ್ವಿಕ್ಸೋಟ್ನ ಈ ಎಲ್ಲ ಕೆಲಸಗಳನ್ನು ಆ ಹಳ್ಳಿಯಲ್ಲಿರ್ತಕ್ಕಂಥ ಒಬ್ಬ ಯುವಕ ಗಮನಿಸ್ತಾ ಇರ್ತಾನೆ. ಹೇಗಾದರೂ ಮಾಡಿ ಈ ಕ್ವಿಕ್ಸೋಟ್ನ ಈ ಒಂದು ಹುಚ್ಚನ್ನು ನಿಲ್ಲಿಸಬೇಕು, ಈತನ ಒಂದು ಸೈನಿಕ ಸಾಹಸಗಳು ಮಾಡೋಕ್ಕೆ ಹೋಗ್ತಾ ಇರ್ತಕ್ಕಂಥ 50 ವರ್ಷದ ಈ ಮುದುಕನನ್ನು ಕಾಪಾಡಬೇಕು ಅಂತ ಹೇಳಿ ಆ ಒಬ್ಬ ವ್ಯಕ್ತಿ, ಒಬ್ಬ ಯುವಕ ಏನು ಮಾಡ್ತಾನೆ, ಈ ಕ್ವಿಕ್ಸೋಟ್ನನ್ನು ಕಾಪಾಡೋದಕ್ಕೆ ಒಂದು ಮಾರುವೇಷವನ್ನು ಧರಿಸೋದಕ್ಕೆ ಹೊರಡ್ತಾನೆ. ಆ ಮಾರುವೇಷವನ್ನು ಧರಿಸ್ತಕ್ಕಂಥ ವ್ಯಕ್ತಿ ಸ್ಯಾಮ್ಸನ್ ಕ್ಯಾರಾಸ್ಕೋ ಅಂತಕ್ಕಂತಹ ವ್ಯಕ್ತಿ. ಈತ
ಆ ಒಂದು ಡಾನ್ ಕ್ವಿಕ್ಸೋಟ್ನ ಹಳ್ಳಿಯವನೇ ಆಗಿರ್ತಾನೆ. ಈ ಸ್ಯಾಮ್ಸನ್ ಕರಾಸ್ಕೋ ಏನು ಮಾಡ್ತಾನೆ, ಡಾನ್ ಕ್ವಿಕ್ಸೋಟನ್ನು ಹೇಗಾದರೂ ಮಾಡಿ ಬದಲಾಯಿಸಿ ಈ ಒಂದು ಸೈನಿಕ ಯಾತ್ರೆಗಳಿಗೆ ಹೋಗೋದನ್ನು ನಿಲ್ಲಿಸಬೇಕು ಅಂತ ಹೇಳಿ ಆತನ ಮನಪರಿವರ್ತನೆಗೋಸ್ಕರ ಏನು ಮಾಡ್ತಾನೆ, ಈ ಸ್ಯಾಮ್ಸನ್ ಕರಾಸ್ಕೋ ಮಾರುವೇಷದಲ್ಲಿ ಬರ್ತಾನೆ. ಈ ಸ್ಯಾಮ್ಸನ್ ಕರಾಸ್ಕೋ ಮೊದಲನೇದಾಗಿ ಮಾರುವೇಷಕ್ಕೆ ಬರಬೇಕಾದ್ರೆ ಒಂದು ನೈಟ್ ಆಫ್ ಮಿರರ್ಸ್ ಈತ ಕೂಡ ಒಬ್ಬ ಸೈನಿಕನ ಹಾಗೆ ನೈಟ್ ಆಫ್ ಮಿರರ್ಸ್ ಅಂತಕ್ಕಂಥ ಹೆಸರಿನಲ್ಲಿ ಬಂದು ಈ ಡಾನ್ ಕ್ವಿಕ್ಸೋಟ್ಗೆ ಬಾರ್ಸಿಲೋನಾದಲ್ಲಿ ಚಾಲೆಂಜನ್ನು ಹಾಕ್ತಾನೆ. ನೀನು ನನ್ನ ಜೊತೆ ಯುದ್ಧ ಮಾಡಿ ನನ್ನನ್ನು ಗೆಲ್ಲಬೇಕು ಅಂತ ಹೇಳಿ ಚಾಲೆಂಜನ್ನು ಮಾಡ್ತಾನೆ. ಇಲ್ಲಿ ಡಾನ್ ಕ್ವಿಕ್ಸೋಟ್ ಏನು ಮಾಡ್ತಾನೆ, ಅದನ್ನು ಒಪ್ಕೋತಾನೆ. ವಿತ್ ಎ ನೈಟ್ ಆಫ್ ಮಿರರ್ಸ್ ಮೀನ್ಸ್ ಒಂದು ಮಿರರ್ಸ್ನ ಯೋಧ ಅಂತಕ್ಕಂಥ ಹೆಸರಿನಲ್ಲಿ ಸ್ಯಾಮ್ಸನ್ ಕರಾಸ್ಕೋ ಬಂದು ಈ ಡಾನ್ ಕ್ವಿಕ್ಸೋಟ್ನ ಜೊತೆ ಯುದ್ಧಕ್ಕೆ ನಿಲ್ತಾನೆ. ಇಲ್ಲಿ ಡಾನ್ ಕ್ವಿಕ್ಸೋಟ್ ಆ ನೈಟ್ ಆಫ್ ಮಿರರ್ಸ್ ಸ್ಯಾಮ್ಸನ್ ಕರಾಸ್ಕೋನನ್ನು ಸೋಲಿಸಿ ಮತ್ತೆ ಮುಂದೆ ನಡೀತಾನೆ. ಆಗ ಮತ್ತೊಮ್ಮೆ ಈ ಸ್ಯಾಮ್ಸನ್ ಕರಾಸ್ಕೋ ಏನು ಮಾಡ್ತಾನೆ, ಇನ್ನೊಂದು ಬಾರಿ ನೈಟ್ ಇನ್ ದ ಗ್ರೀನ್ ಟಾಪ್ ಕೋಟ್ ಅಂತಕ್ಕಂಥ ಹೆಸರಿನಲ್ಲಿ ಮತ್ತೆ ಬೇರೊಂದು ಮಾರುವೇಷದಲ್ಲಿ ಈ ಒಂದು ಡಾನ್ ಕ್ವಿಕ್ಸೋಟನ್ನು ಏನು ಮಾಡ್ತಾನೆ ಎದುರುಗೊಳ್ತಾನೆ. ಅಲ್ಲಿಯೂ ಸಹ ಏನು ಮಾಡ್ತಾನೆ, ಡಾನ್ ಕ್ವಿಕ್ಸೋಟ್ ಮತ್ತು ಈ ನೈಟ್ ಇನ್ ದ ಗ್ರೀನ್ ಕೋಟ್ ಸ್ಯಾಮ್ಸನ್ ಕರಾಸ್ಕೋ ಜೊತೆ ಅವರಿಬ್ಬರಿಗೂ ಒಂದು ಯುದ್ಧವೇ ನಡೆಯುತ್ತೆ. ಹಾಗೆ ಈ ಒಂದು ಡಾನ್ ಕ್ವಿಕ್ಸೋಟ್ನ ಈ ಸಾಹಸ ಯಾತ್ರೆ ಮುಂದುವರಿತಾ ಇರಬೇಕಾದ್ರೆ ಆ ಒಂದು ಈ ಇವರಿಬ್ಬರ ಮಧ್ಯೆ ನಡೀತಕ್ಕಂತಹ ಒಂದು ಪಂದ್ಯಕ್ಕೆ ಆ ಒಂದು ಬಾರ್ಸಿಲೋನದ ಡ್ಯೂಕ್ ಒಬ್ಬ ರಾಜನ ಒಂದು ಸಮ್ಮುಖದಲ್ಲಿ ಈ ಪಂದ್ಯ ಏರ್ಪಡುತ್ತೆ. ಕೊನೆಯದಾಗಿ ಈ ಸ್ಯಾಮ್ಸನ್ ಕರಾಸ್ಕೋ ಏನು ಮಾಡ್ತಾನೆ, ಮತ್ತೊಮ್ಮೆ ಈ ಬಾರ್ಸಿಲೋನದಲ್ಲಿ ಕೊನೆಯದಾಗಿ ದ ನೈಟ್ ಆಫ್ ದ ವೈಟ್ ಮೂನ್ ಅಂತಕ್ಕಂತಹ ಒಂದು ಹೆಸರಿನಲ್ಲಿ ಬರ್ತಾನೆ. ಅವರಿಬ್ಬರ ಮಧ್ಯೆ ಮತ್ತೆ ಒಂದು ಪಂದ್ಯ ಶುರುವಾಗುತ್ತೆ. ಆ ಪಂದ್ಯದಲ್ಲಿ ಆ ರಾಜ ಡ್ಯೂಕ್ ಏನಿರ್ತಾನೆ ಆತ ಜಡ್ಜಾಗಿ ಕೂತಿರ್ತಾನೆ. ಅಲ್ಲಿ ಅವರಿಗೆ ಒಂದು ಷರತ್ತನ್ನು ವಿಧಿಸ್ತಾನೆ, ಈ ಬಾರಿ ಡಾನ್ ಕ್ವಿಕ್ಸೋಟ್ ಏನಾದರೂ ಚಾಲೆಂಜಲ್ಲಿ ಸೋತರೆ ಆತ ಹಳ್ಳಿಗೆ ಹಿಂತಿರುಗಬೇಕು, ಯಾವುದೇ ರೀತಿಯಾದಂತಹ ಈ ಸೈನಿಕ ಸಾಹಸ ಯಾತ್ರೆಗಳನ್ನು ಮಾಡಬಾರ್ದು ಅಂತಕ್ಕಂಥ ಷರತ್ತಿನೊಂದಿಗೆ ಅವರನ್ನು ಆ ಡಾನ್ ಕ್ವಿಕ್ಸೋಟನ ಮಧ್ಯೆ ಯುದ್ಧಕ್ಕೆ ಒಂದು ಸಿದ್ಧತೆ ನಡೆದಿರುತ್ತೆ. ಈ ಬಾರಿ ಆ ಸ್ಯಾಮ್ಸನ್ ಕರಾಸ್ಕೋ ಏನು ಮಾಡ್ತಾರೆ, ಆ ಡಾನ್ ಕ್ವಿಕ್ಸೋಟನ್ನು ಸೋಲಿಸ್ತಾರೆ. ಸೋಲಿಸಿದ್ದ ಆದ ಮೇಲೆ ಆ ಡಾನ್ ಕ್ವಿಕ್ಸೋಟನ್ನು ಈ ನೈಟ್ ಎರೆಂಟ್ರಿ ಮೀನ್ಸ್ ಈ ಸಾಹಸ ಯೋಧ ಸಾಹಸ ಯಾತ್ರೆಗಳನ್ನು ಬಿಡಬೇಕು ಮತ್ತು ತಾನು ರೆಸ್ಟ್ ತೊಗೋಬೇಕು ಲೈಫಲ್ಲಿ ಅಂತ ಹೇಳಿ ಆ ಒಂದಿದ್ರಿಂದ ಕಳಿಸ್ಕೊಡ್ತಾರೆ. ಡಾನ್ ಕ್ವಿಕ್ಸೋಟ್ ಸಾಂಚೋ ಪಾನ್ಜಾ ಜೊತೆ ಲಾಮಾಂಚ ತನ್ನ ಹಳ್ಳಿಗೆ ಹಿಂತಿರುಗಿ ವಾಪಸ್ ಬರ್ತಾನೆ. ಬಂದು ತನ್ನ ಈ ಯೋಧ ಸಾಹಸ ಯಾತ್ರೆಗಳನ್ನೆಲ್ಲ ಬಿಡ್ತಾನೆ, ಬಿಟ್ಟು ತನ್ನ ಹಳ್ಳಿಯಲ್ಲೇ ವಾಸ ಮಾಡ್ತಾ ಇರ್ತಾನೆ. ಕೊನೆಗೆ ಆ ಒಂದು ತನ್ನ ಹಳೆಯ ಮನೆಯಲ್ಲಿ ತನ್ನ ಹಳ್ಳಿಯಲ್ಲೇ ಆತ ತನ್ನ ಕೊನೆಯುಸಿರನ್ನು ಸಹ ಹೇಳಿದ್ದಾನೆ. ಸೊ ಇದು ಡಾನ್ ಕ್ವಿಕ್ಸೋಟ್ನ ಒಂದು ಸಣ್ಣದಾದಂತಹ ಸಂಕ್ಷಿಪ್ತವಾದಂತಹ ಸಮರಿ. ಇಲ್ಲಿ ಆ ಸಮರಿಗೆ ಸಂಬಂಧಿಸಿರತಕ್ಕಂತಹ ಲೈನ್ ಬೈ ಲೈನ್ ಒಂದು ಟೆಕ್ಸ್ಟನ್ನು ಸಹ ನೀವು ನೋಡ್ಬೋದಾಗಿರುತ್ತೆ. ಇಟ್ ಈಸ್ ವೆರಿ ಸಿಂಪಲ್ ಸಮರಿ. ಅದರ ಒಂದು ಏನು ಡಾನ್ ಕ್ವಿಕ್ಸೋಟ್ ಹೇಗೆ ಒಬ್ಬ ಸೈನಿಕ ಯಾತ್ರೆಗೆ ಹೊರಡ್ತಾನೆ, ಏನೇನು ಆಗುತ್ತೆ ಅಂತಕ್ಕಂಥ ಸರಳವಾದಂತಹ ಸಮರಿಯಾಗಿರುತ್ತೆ.